ಪ್ರಿಲಿಮ್ಸ್ಗೂ ಮೇನ್ಸ್ಗೂ ಇಂಟರ್ವ್ಯೂಗೂ ಅಟ್ ಎ ಟೈಮ್ ನೀವು ಪ್ರಿಪೇರ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು ಆವಾಗ ನಿಮ್ಮ ಪರ್ಸ್ನಾಲಿಟಿ ಕೂಡ ಅದೇ ಥರ ಡೆವಲಪ್ ಆಗುತ್ತೆ ಥಾಟ್ಸ್ ಕೂಡ ಆ್ಯಸ್ ಅನ್ ಆಫೀಸರ್ ಅಲೈನ್ ಆಗುತ್ತೆ ದ ಸೇಯಿಂಗ್ ಗೋಸ್ ಲೈಕ್ ದಿಸ್ ಅಲ್ಲ ಡಿಸರ್ವ್ ಬಿಫೋರ್ ಯು ಡಿಸೈರ್ ಆ ರಿಸ್ಕ್ ಟೇಕಿಂಗ್ ಆ್ಯಟಿಟ್ಯೂಡ್ ಇರಬೇಕು ಅದಕ್ಕೆ ನಿಮ್ಮ ಮೆಂಟಲ್ ಪ್ರಿಪ್ರೇಷನ್ ಇರಬೇಕು ಮೆಂಟಲ್ ಪ್ರಿಪ್ರೇಷನ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಕೆಲವೊಬ್ರಿಗೆ ಇರುತ್ತೆ ಓ ನನ್ನ ಬಿ ಎ ಡಿಗ್ರಿ ಅವ್ನು ನಾನು ಬಿ ಎಸ್ ಸಿ ಆಗಿದೆ ನಾನು ಬಿ ಕಾಮ್ ಆಗಿದೆ ಆಗತ್ತೋ ಇಲ್ವೋ ನಾನು ಟಾಪರ್ ಇರಲಿಲ್ಲ ಥ್ರೂ ಔಟ್ ದ ಅಕಾಡೆಮಿಕ್ಸ್ ಅಂತ ಬಟ್ ಟ್ರಸ್ಟ್ ಮೀ ಈ ಎಕ್ಸಾಮ್ಗೆ ಯಾವ ಟಾಪರ್ ಡಿಗ್ರಿನೂ ಬೇಕಾಗಲ್ಲ ರ್ಯಾಂಕು ಬೇಕಾಗಲ್ಲ ಆಲ್ ಯು ನೀಡ್ ಈಸ್ ಅಡೀಸೆಂಟ್ ಸ್ಕೋರ್ ವಿತ್ ಅಡ ಡೀಸೆಂಟ್ ಡಿಗ್ರಿ ಸೊ ಅಲ್ಲಿಂದ ನೀವು ಮೆಂಟಲ್ ಮೇಕಪ್ ನಮ್ದು ಹೇಗಿರ್ಬೇಕಂತಂದರೆ ಓಕೆ ನನಗೆ ನೀವು ಪ್ಯಾಷನೇಟ್ ಇರಬೇಕು ನಿಮ್ಮ ಏಮಿಂದ ನಿಮ್ಮ ಪ್ಯಾಷನೆ ಪ್ಯಾಷನ್ ಇಸ್ ವೆರಿ ಇಂಪಾರ್ಟೆಂಟ್ ಮೆಂಟಲಿ ಪ್ರಿಪೇರ್ಡ್ ಇರಬೇಕು ದಟ್ ಇಟ್ ಈಸ್ ಪಾಸಿಬಲ್ ಫ್ರಾಮ್ ಯು ಅಂತ ನಿಮ್ಗೆ ಆಫೀಸರ್ಸ್ ಕ್ವಾಲಿಟೀಸ್ ಎಕ್ಸಾಮ್ ಡೇ ಒನ್ ಒನ್ನಿಂದನೇ ಪ್ರಿಪ್ರೇಷನ್ ಡೇ ಒನ್ ವನ್ನಿಂದಾನೇ ನೀವು ಅದನ್ನು ಅಳವಡಿಸ್ಕೋಬೇಕಾಗತ್ತೆ ಸೊ ಮೆಂಟಲಿ ನನ್ನ ಪ್ರಕಾರ ಸಕ್ಸಸ್ ಮಂತ್ರ ಈಸ್ ಫೋರ್ ಡೀಸ್ ದ್ಯಾಟ್ ಆಲ್ ಇಟ್ ಟೇಕ್ಸ್ ಈಸ್ ಡಿಟರ್ಮಿನೇಷನ್ ಯು ಹ್ಯಾವ್ ಟು ಬಿ ರಿಯಲಿ ಡಿಟರ್ಮೈಂಡ್ ನೀವು ಡಿವೋಟೆಡ್ ಆಗಿರಬೇಕು ಡೆಡಿಕೇಟೆಡ್ ಆಗಿರಬೇಕು ಆ್ಯಂಡ್ ದ ಲಾಸ್ಟ್ ಡಿಸಿಪ್ಲಿನ್ ಈಸ್ ವೆರಿ ಇಂಪಾರ್ಟೆಂಟ್ ಎವ್ರಿ ಡೇ ರಿಗ್ರಸ್ಲಿ ಡಿಸಿಪ್ಲೀನ್ ಆಗಲಿ ಏಟ್ ಅವರ್ಸ್ ಎಟ್ ಲೀಸ್ಟ್ ನೀವು ಓದ್ತಾ ಹೋದಾಗ ಸಕ್ಸಸ್ ವಿಲ್ ಬಿ ಯೋರ್ಸ್